ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ. ಗೈಸ್, ಸೂಪರ್ ಆಗಿ ಕ್ಯಾಚ್ ನ ಹಿಡಿದಿದ್ದಾರೆ ಇಲ್ಲಿ ಕ್ಯಾಮ್ರಾನ್ ಗ್ರೀನ್ ಅವರು. ಇಲ್ಲಿ ಟಾಸ್ ನ ಸೋತಿದ್ದು KKR ಅವರು. KKR ಟಾಸ್ ನ ಸೋತು ಬ್ಯಾಟಿಂಗ್ ನ ಮಾಡ್ತಾರೆ, RCB ಬೌಲಿಂಗ್ ನ ಆಯ್ಕೆ ಮಾಡ್ಕೋತಾರೆ. ಈ ಒಂದು ಕ್ಯಾಚ್ ಹಿಡಿದಿದ್ದು ಕ್ಯಾಮ್ರಾನ್ ಗ್ರೀನ್ ಅವರು. ಈ ಒಂದು ಕ್ಯಾಚ್ ನ ಹಿಡಿದಿರೋದು ನೋಡಿ ಅಭಿಮಾನಿಗಳು ಫುಲ್ಲು ಶಾಕ್ ಆಗಿದ್ದಾರೆ. ಎಂತ ಕ್ಯಾಚು, ಒಂದೇ ಕೈಯಲ್ಲಿ ಹಿಡಿದು ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಗೈಸ್, ಯಾರೆಲ್ಲ RCB ಅಭಿಮಾನಿಗಳು ಈ ಒಂದು ವಿಡಿಯೋ ನೋಡ್ತೀರ, ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನ ವಿಡಿಯೋ ನೋಡ್ತೀರಿ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಅದೇ ವಿಡಿಯೋ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈಗಲೇ ವಿಡಿಯೋಗೆ ಒಂದು ಹೋಗಿ ಲೈಕ್ನ ಮಾಡಿ. ಗೈಸ್, IPL ನ ಪ್ರಮುಖ ಪಂದ್ಯ RCB vs KKR ಗೋ ಗ್ರೀನ್ ಮ್ಯಾಚ್ ಗುರು. ಇದು ಗ್ರೀನ್ ಅವರು ಸೂಪರ್ ಆದಂಥ ಕ್ಯಾಚ್ನ ಹಿಡಿದ್ರು, ಹಾಗೆ ಬೆಂಕಿಯಾದ ಬೌಲಿಂಗ್ ಕೂಡ ಮಾಡಿದ್ದಾರೆ ಇವತ್ತು ಈ ಒಂದಿನ KKR ವಿರುದ್ಧದ ಪಂದ್ಯದಲ್ಲಿ. ಫಸ್ಟು ಮೊದಲು ಬ್ಯಾಟಿಂಗ್ ಮಾಡ್ತಾ ಇದ್ದಿದ್ದು ಇಲ್ಲಿ KKR ಅವರು, ಸುನಿಲ್ ನರೇನ್ ಅವರು ಹಾಗೆ ಫಿಲಿಪ್ಸ್ ಸಾಲ್ಟ್ ಅವರು ಇಬ್ಬರು ಕೂಡ ನಾಯಿಗೆ ಹೊಡೆದಂಗೆ ಹೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಸುನಿಲ್ ನರೇನ್ ಅವರ ಆರ್ಭಟ ಸ್ವಲ್ಪ ಕಡಿಮೆ ಆಗಿತ್ತು ಅಂತಲೇ ಹೇಳ್ಬೋದು. ಸಾಲ್ಟ್ ಅವರು ವಿಕೆಟ್ ಹೋದ ತಕ್ಷಣ ಯುವ ಆಟಗಾರ ರಘುವಂಶಿ ಅವರು ಬಂದರು, ಅವರು ಕೂಡ ಸ್ವಲ್ಪ ಟಚ್ಚಲ್ಲಿ ಕಾಣಿಸ್ತಾ ಇದ್ರು. ಆಗ ಬಂದಿದ್ದು ಈ ಒಂದು ಕ್ಯಾಚ್ ಕ್ಯಾಮ್ರಾನ್ ಗ್ರೀನ್ ಅವರ ಕಡೆಯಿಂದ. ಲೋಕಿ ಫರ್ಗಸನ್ ಅವರು ಕೂಡ ನಾಯಿಗೆ ಹೊಡೆದಂಗೆ ಹೊಡೆಸ್ಕೊಂಡ್ರು ಸಾಲ್ಟ್ ಅವರ ಹತ್ರ ಅಂತಾನೆ ಹೇಳ್ಬೋದು. ಸಾಲ್ಟ್ ಅವರು ಸರಿಯಾಗಿ ಪೂರ್ತಿಯಾಗಿ ಚಚ್ತಾ ನಿಂತ್ಕೊಂಡಿದ್ರು. ಅದಾದ ನಂತರ ಮೊಹಮ್ಮದ್ ಸಿರಾಜ್ ಅವರು ವಿಕೆಟ್ನ ತೆಗಿತಾರೆ. ಅದಾದ್ಮೇಲೆ ಗುರು ದಯಾಳ್ ಅವರ ಬೌಲಿಂಗಲ್ಲಿ ಕ್ಯಾಮ್ರಾನ್ ಗ್ರೀನ್ ಅವರು ಈ ಒಂದು ಕ್ಯಾಚ್ನ ಕಂಪ್ಲೀಟ್ ಮಾಡಿದ್ದಾರೆ. ಹೇಗೆ ಹಿಡಿದ್ರು ಅಂತ ಅಂದರೆ ನೀವೇ ಇಲ್ಲಿ ನೋಡ್ಬೋದು, ಒಂದೇ ಒಂದು ಕೈಯಲ್ಲಿ ಹಿಡಿದ್ರು, ಕರೆಕ್ಟ್ ಆಗಿ ಜಡ್ಜ್ ಮಾಡಿದ್ರು, ಕ್ಲೀನ್ ಆಗಿ ಬಂದು ಕೈಗೆ ಕೂತ್ಕೋತು ಆ ಒಂದು ಬಾಲ್. ಈ ಒಂದು ಕ್ಯಾಚ್ ಸೂಪರ್ ಆಗಿನೇ ಹಿಡಿದ್ರು ಕ್ಯಾಮ್ರಾನ್ ಗೀನ್ ಅವರು. ಇಷ್ಟು ಹೈಟು ಎಗರಿದ್ರು ಅಂತ ಅಂದರೆ 8.1 feet ಈ ಒಂದು ಕ್ಯಾಚ್ನ ಎಗರಿ ಹಿಡಿದಿದ್ದು ಕ್ಯಾಮ್ರಾನ್ ಗ್ರೀನ್ ಅವರು. ಎಗದ್ರಿದ್ದ ಡಿಸ್ಟೆನ್ಸ್ ಅವರು 1.6 feet ಇದ್ದಾರೆ, 2 feet ಎಗರಿದ್ದಾರೆ, ಟೋಟಲ್ ಆಗಿ 8.1 feet ಆಗಿದೆ. ಇದು ಕ್ಯಾಮ್ರಾನ್ ಗ್ರೀನ್ ಅವರು ಹಿಡಿದ ಸೂಪರ್ ಕ್ಯಾಚ್ ಅಂತಾನೆ ಹೇಳ್ಬೋದು, ಸೂಪರ್ ಮ್ಯಾನ್ ಕ್ಯಾಚ್ ಅಂತಾನೆ ಹೇಳ್ಬೋದು. ಅಷ್ಟು ಹೈಟು ಎಗರಿ ಹಿಡಿಯೋದು ಒಂದು ಸಾಹಸ ಅಂತಾನೆ ಹೇಳ್ಬೋದು. ಹಿಂದೆ ಇದೇ ಥರ ಒಂದು ಕ್ಯಾಚ್ನ ಹಿಡಿದಿದ್ರು. ಈ ಒಂದು ಕ್ಯಾಚು ಹಿಡಿದಿದ್ದನ್ನ ನೋಡಿ ಅಭಿಮಾನಿಗಳು ಕೂಡ ಫುಲ್ಲು ಶಾಕ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಅವರಂತೂ ಫುಲ್ಲು ಖುಷಿಯಾಗಿದ್ದಾರೆ. ದಯಾಳ್ ಅವರಿಗೆ ಒಂದು ವಿಕೆಟ್ ಸಿಕ್ಕಿದೆ. ನಮ್ಮ RCB ತಂಡ ಈ ಒಂದು ಮ್ಯಾಚ್ ಗೆಲ್ಬೋದು ಅಂತ ಹೇಳ್ತೀನಿ, ಯಾಕಂದರೆ ಇಲ್ಲಿ ಟೋಟಲ್ ಸ್ಕೋರ್ ಆಗಿರೋದು 222 ಆಗಿದೆ ಗುರು. ಇಲ್ಲಿ ಆಡಬೇಕಾಗಿರೋದು DK ಅವರು, ನಾಯಕ ಡುಪ್ಲೆಸಿಸ್ ಅವರು ನಿಂತ್ಕೊಂಡು ಆಡಬೇಕು, ಹಾಗೆ ಕೊಹ್ಲಿ ಅವರು ಕೂಡ ನಿಂತ್ಕೊಂಡು ಆಡಬೇಕು. ಆದರೆ ಇಲ್ಲಿ ಕೊಹ್ಲಿ ಅವರು ಸರ್ಪ್ರೈಸ್ ಆದಂಥ ಔಟ್ ಆಗಿದ್ದಾರೆ. ಇದು ನಮಗೂ ಕೂಡ ತಿಳಿತಾ ಇಲ್ಲ ಯಾವ ರೀತಿ ಔಟ್ ಅಂತ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಫುಲ್ಲು ಬಾಲು ಮೇಲ್ಗಡೆ ಬಂತು, ಆದರೂ ಕೂಡ ಇಲ್ಲಿ ಅಂಪೈರ್ಸ್ ಔಟನ್ನು ಕೊಟ್ಟಿದ್ದಾರೆ. ಕೊಹ್ಲಿ ಅವರು ಕೂಡ ಫುಲ್ಲು ಅಗ್ರೆಷನ್ ಅಲ್ಲಿ ಇದ್ದಾರೆ, ಅವ್ರನ್ನ ನೋಡ್ತಾ ಇದ್ದಾರೆ ಗೊತ್ತಾಗುತ್ತೆ ಯಾವ ರೀತಿ ಅಗ್ರೆಷನ್ ಅಲ್ಲಿ ಇದ್ದಾರೆ ಅಂತ. ಇದೊಂದು ಔಟು ಕೊಡಬಾರ್ದಾಗಿತ್ತು, ಆದರೂ ಕೂಡ ಕೊಟ್ಟಿದ್ದಾರೆ. ಕೊಹ್ಲಿ ಅವರು ಫುಲ್ಲು ಕೋಪ ಆಗಿದ್ದಾರೆ ಅಂತ ಹೇಳ್ಬೋದು. ಜಾಕ್ಸ್ ಅವರು ಒಳ್ಳೆ ಬ್ಯಾಟಿಂಗ್ನ ಮಾಡಬೇಕಾಗತ್ತೆ ಗುರು, ಮಾಡಿದರೆ ಇಲ್ಲಿ ಔಟ್ ಆಗದೆ ನಿಂತು ಆಡಬೇಕಾಗುತ್ತೆ. ಇವರೆಲ್ಲರೂ ಕೂಡ ಆಡಿದ್ರೆ ಮಾತ್ರ ಇಲ್ಲಿ ನಾವು ಗೆಲ್ಬೋದು. DK ಅವರು ಲಾಸ್ಟಲ್ಲಿ ಬಂದು ಕೈ ಹಿಡ್ಬೋದು ಅಂತಲೂ ಹೇಳ್ತೀನಿ. ಗೈಸ್, ಹಾಗೆ ಪವರ್ ಪ್ಲೇಯಲ್ಲಿ 75 runs ಹೊಡೆಸ್ಕೋತಾರೆ. ಆಮೇಲೆ ಕಮ್ ಬ್ಯಾಕ್ ಮಾಡಿದ್ದು ಇಲ್ಲಿ, ಆದರೆ ಕಮ್ ಬ್ಯಾಕ್ ಮಾಡಿದ್ರು ಅಂತ ಅಂದ್ರೂ ಇಲ್ಲಿ 222 runs ಹೊಡೆಸ್ಕೊಂಡಿದ್ದಾರೆ. ಗೋ ಗ್ರೀನ್ ಜೆರ್ಸಿ ಕೂಡ RCB ತಂಡಕ್ಕೆ ಆಗಿ ಬರ್ತಿಲ್ಲ ಅಂತ ಅನಿಸುತ್ತೆ, ಆದರೂ ಕೂಡ ಕಾನ್ಫಿಡೆನ್ಸ್ ಇದೆ. ಇಲ್ಲಿ SRH ವಿರುದ್ಧ ಚೇಸಿಂಗ್ ಅಲ್ಲಿ 262 runs ಹೊಡೆದಿದ್ದಾರೆ ಗುರು. ಅಂದರೆ 222 ಲೆಕ್ಕಕ್ಕಿಲ್ಲ ಅಂತ ಅನ್ಕೊಂತೀನಿ, ಆದರೆ ನಿಂತು ಆಡಬೇಕು ಎಲ್ಲ ಪ್ಲೇಯರ್ಸು ಕೂಡ. ಎಲ್ಲ ಪ್ಲೇಯರ್ಸ್ ಕೂಡ ಸಾಥ್ ಕೊಟ್ಟರೆ ಗೆಲ್ಬೋದು ಅಂತ ಅನಿಸುತ್ತೆ. ಗೈಸ್, ಯಾರೆಲ್ಲ RCB ಅಭಿಮಾನಿಗಳಿದ್ದೀರಾ, ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನ ವಿಡಿಯೋ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ಯಾರು ವಿನ್ ಆಗ್ತಾರೆ ಇವತ್ತಿನ ಒಂದು ಮ್ಯಾಚ್ KKR ವರ್ಸಸ್ RCB ಅಂತ ಇವಾಗಲೇ ಕಮೆಂಟ್ ಮಾಡಿ. ನಿಮ್ಮ RCB ಅಭಿಮಾನಿಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್.